ಹಲೋ ಸ್ನೇಹಿತರೆ, ರಂಗಸ್ವಾಮಿ ಮಾಹಿತಿ ಕಣಜಕ್ಕೆ ಸ್ವಾಗತ ಸುಸ್ವಾಗತ. ಅತಿ ಪ್ರಾಚೀನ ಅತಿ ದೊಡ್ಡ ಬೈಬಲ್ ಕೋಡೆಕ್ಸ್ ಗೀಗಾಸ್, ಇದರ ಬಗ್ಗೆ ಹೇಳುತ್ತೇನೆ, ಕೇಳಿ. ಜಗತ್ತಿನಲ್ಲೇ ಅತಿ ದೊಡ್ಡ ಗಾತ್ರದ ಅತಿ ಪ್ರಾಚೀನ ಹಸ್ತಪ್ರತಿ ರೂಪದ ಬೈಬಲ್ ಎನ್ನುವುದು ಸ್ಟಾಕ್ಹೋಮ್ನ ನ್ಯಾಷನಲ್ ಲೈಬ್ರರಿಯಲ್ಲಿರುವ ಕೋಡೆಕ್ಸ್ ಗಿಗಾಸ್ನ ಹೆಗ್ಗಳಿಕೆ. ಕ್ರೈಸ್ತ ಸನ್ಯಾಸಿಯೊಬ್ಬ ಪ್ರಾಯಶ್ಚಿತ್ತ ರೂಪದಲ್ಲಿ ಬೈಬಲ್ ಪ್ರತಿಯನ್ನು ರಚಿಸ ಹೊರಟು ಸಾಧ್ಯವಾಗದೆ ಕೈಚೆಲ್ಲಿ ಕುಳಿತಾಗ ದೆವ್ವವೊಂದು ಆತನ ನೆರವಿಗೆ ಬಂದು ರಾತ್ರಿ ಬೆಳಗಾಗುವುದರೊಳಗೆ ಇದನ್ನು ಸಿದ್ಧಪಡಿಸಿತಂತೆ. ಇಂಥ ಅನೇಕ ರೋಚಕ ವಿವರಗಳಿಂದ ಬೈಬಲ್ ಅಕ್ಷರಶಃ ಒಂದು ದಂತಕತೆ ಎಂದು ಪರಿಗಣಿತವಾಗಿದೆ. ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿರುವ ರಾಷ್ಟ್ರೀಯ ಗ್ರಂಥಾಲಯದಲ್ಲಿ ಬೃಹತ್ ಗಾತ್ರದ ಬೈಬಲ್ ಒಂದನ್ನು ಪ್ರದರ್ಶನಕ್ಕಿಡಲಾಗಿದೆ. ಕೋಡೆಕ್ಸ್ ಗೀಗಾಸ್ ಅಂದರೆ ಭೀಮಗಾತ್ರದ ಪುಸ್ತಕ ಎಂದು ಕರೆಯಲಾಗುತ್ತಿರುವ ಈ ಬೈಬಲ್ ಅನ್ನು ದೆವ್ವದ ಬೈಬಲ್ ಅಂದರೆ ಸೈತಾನನ ನೆರವಿನಿಂದ ಬರೆಯಲಾಗಿರುವ ಬೈಬಲ್ ಎಂದು ಕರೆಯುತ್ತಾರೆ. ಈ ಬೈಬಲ್ ವಿಶ್ವದಲ್ಲೇ ಅತ್ಯಂತ ಬೃಹತ್ ಕೈ ಬರಹದ ಕೃತಿ ಎಂಬ ಹೆಗ್ಗಳಿಕೆ ಹೊಂದಿದೆ. 3 ಅಡಿ ಉದ್ದ, 20 ಅಂಗುಲ ಅಗಲದ ಈ ಗ್ರಂಥದ ತೂಕ ಬರೋಬ್ಬರಿ 75 ಕೆಜಿಗಳಷ್ಟಿದೆ. ಹಿಂದೆ ಇದರಲ್ಲಿ 322 ಪುಟಗಳಿದ್ದವಂತೆ. 12 ಪುಟಗಳನ್ನು ಯಾರೋ ಕತ್ತರಿಸಿ ತೆಗೆದು ಈಗ 310 ಪುಟಗಳಿವೆ. ಕತ್ತೆ ಅಥವಾ ಕರುವಿನ ಚರ್ಮ ಅಂದರೆ ವೆಲ್ಲಂ, ಇದರ ಹಾಳೆಗಳಲ್ಲಿ ಲ್ಯಾಟಿನ್ ಭಾಷೆಯಲ್ಲಿ ಬರೆಯಲಾಗಿರುವ ಈ ಪುಸ್ತಕವನ್ನು ಒಬ್ಬನೇ ವ್ಯಕ್ತಿ ಬರೆದಿದ್ದ ಎನ್ನಲಾಗಿದೆ. ಮಧ್ಯ ಯುಗದ ಕಾಲದಲ್ಲಿ ಎಂದು ತಜ್ಞರು ಹೇಳುತ್ತಿರುವ ಕೋಡೆಕ್ಸ್ ಗಿಗಾಸ್ನ ಕಾಲ 13ನೇ ಶತಮಾನ ಎನ್ನುತ್ತದೆ. ಒಂದು ದಂತಕತೆ, ಚೆಕ್ ಗಣರಾಜ್ಯದ ಬೊಹೇಮಿಯಾದ ವ್ಯಾಪ್ತಿಯಲ್ಲಿರುವ ಪ್ರೊಡ್ಲಾಸೈಸ್ನ ಕ್ರೈಸ್ತ ಮಠದಲ್ಲಿದ್ದ ಹರ್ಮನ್ ದ ರೆಕ್ಸೂನ್ ಇದರ ಸೃಷ್ಟಿಕರ್ತ ಎಂಬ ನಂಬಿಕೆಯಿದೆ. ಮಧ್ಯಯುಗದ ಇನ್ನೊಂದು ಐತಿಹ್ಯದ ಪ್ರಕಾರ ಕ್ರೈಸ್ತ ಮಠದಲ್ಲಿ ಸನ್ಯಾಸಿಯೊಬ್ಬ ಸನ್ಯಾಸ ಧರ್ಮಕ್ಕೆ ಭಂಗ ತಂದನೆಂಬ ಕಾರಣಕ್ಕೆ ಅದನ್ನು ಶಿಲುಬೆಗೇರಿಸುವ ಕಠಿಣ ಶಿಕ್ಷೆ ವಿಧಿಸಲಾಯಿತು. ಆಗ ಆತ ಕಲಿತ ವಿದ್ಯೆಯನ್ನೆಲ್ಲ ಖರ್ಚು ಮಾಡಿ ಮಠದ ಹೆಸರನ್ನು ಅಜರಾಮರಗೊಳಿಸಲು ರಾತ್ರಿ ಬೆಳಗಾಗುವುದರೊಳಗೆ ಪೂರ್ಣ ಬೈಬಲನ್ನು ಬರೆಯುವಂಥ ಪುಣ್ಯ ಕಾರ್ಯಕ್ಕೆ ಅವಕಾಶ ನೀಡಬೇಕೆಂದು ಪ್ರಾರ್ಥಿಸಿದನಂತೆ. ಆದರೆ ಈ ಕೆಲಸ ಖಂಡಿತ ಸಾಧ್ಯವಿಲ್ಲ ಎಂಬ ಅರಿವಿದ್ದ ಕಾರಣ ತನಗೆ ನೆರವಾಗುವಂತೆ ಲೂಸಿಫರ್ ದೇವತೆಯನ್ನು ಬೇಡಿಕೊಂಡನಂತೆ. ದೇವತೆಯ ಅನುಗ್ರಹ, ದೆವ್ವದ ಸಹಾಯ. ದೇವತೆಯು ಪ್ರಸನ್ನಳಾಗಿ ಒಂದು ದೆವ್ವವನ್ನು ಕಳುಹಿಸಿಕೊಟ್ಟಳು. ಅದು ಬೆಳಗಾಗುವಾಗ ಬೈಬಲನ್ನು ಪುಸ್ತಕ ರೂಪದಲ್ಲಿ ಬರೆದುಕೊಟ್ಟಿತಂತೆ. ಮುಂದೆ ಸನ್ಯಾಸಿಗೆ ಕ್ಷಮಾದಾನ ದೊರಕಿತು. ಇದು ಡೆವಿಲ್ಸ್ ಬೈಬಲ್ ಎಂಬ ಹೆಸರಿನ ಹಿನ್ನೆಲೆ. ಇದನ್ನು
ಮಠದ ಆಡಳಿತ ಸಿಸ್ಟರ್ಸಿಯನ್ ಸನ್ಯಾಸಿಗಳಲ್ಲಿ ಗಿರಿವೀರಿಸಿ 70 ವರ್ಷಗಳ ಬಳಿಕ ಮರಳಿ ಪಡೆದುಕೊಂಡಿತು ಎನ್ನುತ್ತಾರೆ. ಕೋಡೆಕ್ಸ್ ಗೀಗಾಸ್ನಲ್ಲಿ ಅಸಂಖ್ಯಾತ ವರ್ಣಚಿತ್ರಗಳಿವೆ. ಒಂದು ಪುಟದಲ್ಲಿ ಸ್ವರ್ಗದ ಚಿತ್ರವಿದ್ದರೆ ಅದರ ಎದುರು ಪುಟದಲ್ಲಿ ನರಕದ ಚಿತ್ರವಿದೆ. ಜೋಸೆಫಸ್ನ ಸ್ವರ್ಗ ಭೂಮಿಯನ್ನು ಪ್ರತಿನಿಧಿಸುವ ಚಿತ್ರಗಳೂ ಇವೆ. ವಿವಿಧ ಜ್ಯಾಮಿತಿಯ ಮತ್ತು ಸಸ್ಯಗಳ ಚಿತ್ರಗಳಿವೆ. ಪ್ರಾಣಿಗಳ ಪೈಕಿ ಒಂದು ಅಳಿಲಿನ ಚಿತ್ರ ಮಾತ್ರ ಇದೆ. ಇಡೀ ಒಂದು ಪುಟದಲ್ಲಿ ಭೂಮಿಯಿಂದ ಉದ್ಭವಿಸುವ ಪೂರ್ಣ ಗಾತ್ರದ ದೆವ್ವದ ಚಿತ್ರವಿದೆ. ಬಿಳಿ ಸೊಂಟ ಹೊಂದಿರುವ ಈ ದೆವ್ವಕ್ಕೆ ತಲೆಯ ಮೇಲೆತ್ತಿದ ತೋಳು, ಕೈ ಮತ್ತು ಪಾದಗಳಲ್ಲಿ 4 ಬೆರಳುಗಳು, ಅವುಗಳಲ್ಲಿ ಕೆಂಬಣ್ಣದ ಉಂಗುರುಗಳಿವೆ. ತಲೆಯಲ್ಲಿ ಕೆಂಪಗಿನ ಕೂಡು, ಕಡು ಹಸಿರು ವರ್ಣದ ಗುಂಗುರು ಕೂದಲಿದ್ದು ಹಾವಿನಂತೆ ಸೀಳು ನಾಲಿಗೆ ಇದೆ. 1594 ಚಕ್ರವರ್ತಿ 2ನೇ ರುಡಾಲ್ ಬ್ರೋನೋ ಮಠದಲ್ಲಿದ್ದ ಈ ಬೈಬಲನ್ನು ಪ್ರಾಗ್ನಲ್ಲಿರುವ ತನ್ನ ಸಂಗ್ರಹಕ್ಕೆ ಸೇರಿಸಲು ವೈದನಂತೆ. 1648 ಕೊನೆಗೊಂಡ 30 ವರ್ಷಗಳ ಸಮರದ ಬಳಿಕ ಸ್ವೀಡಿಷ್ ಸೇನೆ ಲೂಟಿ ಮಾಡಿದ ವಸ್ತುಗಳಲ್ಲಿ ಈ ಬೈಬಲ್ಲೂ ಸೇರಿತ್ತು. 1697 ಅರಮನೆಯ ಕೋಟೆಯಲ್ಲಿ ಬೆಂಕಿ ಅನಾಹುತ ಸಂಭವಿಸಿದಾಗ ರಾಯಲ್ ಲೈಬ್ರರಿ ಕೂಡ ಬೆಂಕಿಗೆ ಆಹುತಿಯಾಯಿತು. ಆದರೆ ಉರಿಯುತ್ತಿದ್ದ ಕಟ್ಟಡದ ಕಿಟಕಿಯ ಮೂಲಕ ಗೀಗಾಸ್ ಬೈಬಲನ್ನು ಹೊರಗೆಸೆದು ರಕ್ಷಿಸಲಾಯಿತು. 2007 ಅದು ಸ್ವೀಡನ್ನಿನಲ್ಲಿಯೇ ಇತ್ತು. 359 ಬಳಿಕ ಪ್ರಾಗ್ಗೆ ಎರವಲು ತಂದು 2007 1 ವರ್ಷದ ಕಾಲ ಜೆಕ್ ರಾಷ್ಟ್ರೀಯ ಗ್ರಂಥಾಲಯದಲ್ಲಿ ಅದರ ಸಾರ್ವಜನಿಕ ಪ್ರದರ್ಶನ ನಡೆಯಿತು. ಹಳೆಯ ಮತ್ತು ಹೊಸ ಒಡಂಬಡಿಕೆಗಳಲ್ಲಿರುವ ವಿವರಗಳನ್ನು ಈ ಬೃಹತ್ ಬೈಬಲ್ ಒಳಗೊಂಡಿದೆ. ದೃಢವಾದ ಮರದ ಅಲಗೆಯ ರಕ್ಷಾ ಕವಚವಿದ್ದು ಲೋಹದ ಚೌಕಟ್ಟು ಹಾಕಲಾಗಿದೆ. ಅದರ ಮೇಲಿನಿಂದ ಕತ್ತಿಯ ತೊಗಲನ್ನು ಅಂಟಿಸಲಾಗಿದೆ. ಪುಟಗಳನ್ನು ಸೇರಿಸಿ ಹೊಲಿಗೆ ಹಾಕಲಾಗಿದೆ. ಹಳದಿ, ಹಸಿರು, ನೀಲ ವರ್ಣದ ದೊಡ್ಡ ಅಕ್ಷರಗಳಿವೆ. ಮೊದಲ 20 ಪದಗಳು ಕೆಂಪು ಮತ್ತು ನೀಲಿ ಬಣ್ಣಗಳಲ್ಲಿವೆ. ಕೆಂಪು ಬಣ್ಣದಲ್ಲಿ ಬಳ್ಳಿ ಅಲಂಕಾರವಿದೆ. ಮುಖ್ಯ ವಿಷಯಗಳು ಹಳದಿ ಬಣ್ಣದಲ್ಲಿದ್ದರೆ 5-6 ಸಾಲುಗಳ ಕೆಲವು ವಾಕ್ಯಗಳು ಕೆಂಪು ಬಣ್ಣದಲ್ಲಿವೆ. ಕಪ್ಪು ವರ್ಣದ ಚರ್ಮಗಳಲ್ಲಿ ಹಳದಿ ಶಾಯಿಯಿಂದ ಬರೆಯಲಾಗಿದೆ. ವೈದ್ಯಕೀಯ ಭೂತೋಚ್ಚಾಟನೆ ಜಾದು ರಹಸ್ಯಗಳು ಇದರಲ್ಲಿವೆ ಎನ್ನಲಾಗಿದೆ. ದೇವರಲ್ಲಿ ಪಶ್ಚಾತ್ತಾಪ ಪಡುವ ವಾಕ್ಯಗಳಿವೆ. ಸಂತರಿಗೆ ಸಂಬಂಧಿಸಿದ ವಿಶೇಷ ದಿನಗಳ ಪಟ್ಟಿಯಿದೆ. ಫ್ಲೇವಿಯಸ್ ಜೋಸೆಫೈನ್ ಚರಿತ್ರೆ ಹಾಗೂ ಯಹೂದಿ ಸಮರದ ಇತಿಹಾಸವನ್ನು ಹೊಂದಿದೆ. ಕೋಡೆಕ್ಸ್ ಗೀಗಾಸ್ನ ಡಿಜಿಟಲ್ ಆವೃತ್ತಿಯ ಪ್ರತಿಯನ್ನು ತಯಾರಿಸಲಾಗಿದೆ. ಈ ಡಿಜಿಟಲ್ ಪ್ರತಿ 17.5 ಎತ್ತರ, 12 ಅಗಲ, 4 ದಪ್ಪವಿರುವ ಈ ಗ್ರಂಥ 15 ಭಾರವಿದೆ. ಒಂದು ಪ್ರತಿ $32,000 ಬೆಲೆಗೆ ಮಾರಾಟವಾಗುತ್ತಿದೆ. ವಂದನೆಗಳು ಸ್ನೇಹಿತರೆ. ಇದೇ ರೀತಿಯ ವಿಶೇಷ ವಿಚಿತ್ರ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಕೇಳುತ್ತಾ ಇರಿ, ನೋಡುತ್ತಾ ಇರಿ, ಹಾಗೆ ಸಬ್ಸ್ಕ್ರೈಬು ಸಹ ಮಾಡುತ್ತೀರಿ. ವಂದನೆಗಳು ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ.